ನೋಡಿ ನೋಡಿ, ನಾನು ಇದೆ ಹೌದಲ್ಲ ಎಳ್ಕೋದು ಸರ್ ಇದು. ಅಪ್ಪ ಕೈ ಹೋಯ್ತು ಸಿಕ್ಕಲ್ಲ. ಓ ಬಂತು 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 ಬಂತು, ಸುಮಾರು ದೊಡ್ಡ ಇದೆ. ಎಷ್ಟು ವಿಚಿತ್ರವಾಗಿದೆ ನೋಡಿದ್ರೆ, ಸೇಮ್ ಚೇಡಿ ಮೇಲೆ ನೋಡಿದಂಗೆ ಆಗ್ತದಲ್ಲ. ಎರಡು ಆ ಥರ ತಿಂತಾರಣ ಈ ಚೆಂಡಿ, ತಿನ್ನಲ್ಲ ಬಿಸಾಕ್ತಾರಲ್ಲ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಈಶ್ವರ್ ಭಟ್ಕಳ ಹುಡುಗ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಸದ್ಯಕ್ಕೆ ಸಣಬಾವಿ ಬೀಚಲ್ಲಿದ್ದೇನೆ. ಮಳೆಗಾಲದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಮೀನುಗಾರಿಕೆ ಚಟುವಟಿಕೆಗಳು ನಡೆಯುತ್ತೆ. ಯಾಕಂದರೆ ಈ ಮಳೆಗಾಲದಲ್ಲಿ ಯಾಂತ್ರೀಕೃತ ದೋಣಿ ಏನಿದೆ ಅದು ಸಂಪೂರ್ಣವಾಗಿ ನಿಷೇಧ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಅವರು ಯಾಂತ್ರೀಕೃತ ದೋಣಿಗೆ ಹೋಗದೆ ಎಲ್ಲರೂ ಕೂಡ ಮನೆಯಲ್ಲಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ಚಿಕ್ಕ ಪಾತಿ ದೋಣಿಯಲ್ಲಿ ಹೋಗಿ ಮೀನು ಹಿಡಿಯೋದು ಮತ್ತು ಬೀಸು ಬಲೆ ಹಾಕಿ ಮೀನು ಹಿಡಿಯೋದು, ಹಾಗೆ ಗಾಳ ಹಾಕಿ ಮೀನು ಹಿಡಿಯೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮೀನನ್ನು ಹಿಡಿತಾರೆ ಮತ್ತು ಅವರ ಜೀವನವನ್ನು ಸಾಗಿಸ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿಯ ಒಂದು ವಿಶಿಷ್ಟವಾದಂಥ ಮೀನುಗಾರಿಕೆ ಚಟುವಟಿಕೆ ನಡೀತಾ ಇದೆ. ಯಾವ ಬಲೆ ಅಂತಾರೆ? ಹೌದಲ್ಲ, ಈ ಟೈಮಲ್ಲಿ ಬೀಸ್ ಬಲೆ ಅಂತದೆಲ್ಲ ಹಾಕ್ತಾರಲ್ಲ, ಇದು ನಗರ ಬಲೆ ಅಂತಾರೆ. ಹಾ ಹಾ ಹಾ, ಮತ್ತೊಂದು ದೋಣಿ ಬಿಡುತ್ತೆ ಬೇರೆ. ಹೌದಾ? ಇದು ಬೀಚ್ ಕಡೆಗೆ ಬಿಡುದಲ್ಲ, ಬೀಚ್ ಹತ್ರ ಬಿಡುದು. ಹೌದಾ? ಒಂದ್ ಕಡೆ ಎಲ್ಲಿಂದ ಹಾಕೋ ಬಂದ್ರಿ ಈಗ ನೀವು? ಹೌದು 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 ಹೌದು, ಅಲ್ಲಿಂದ ನೀವು ಸಮುದ್ರಕ್ಕೆ ಹೋಗ್ಬಿಟ್ಟು ಬಂದ್ರಿ ಅಲ್ಲ, ಇಷ್ಟು ನೀರು ಬರ್ತದ ಅಲ್ಲಿ ಬಿಟ್ಟು ಬಂದ್ರಿ, ಆಮೇಲೆ ಹೋಗ್ತಾ ಇರೋದ ಇದು. ಹೌದು, ಆ ಕಡೆ ನೀರು ಹೇಳ್ತಾ ಅದ ಸರತ ಆ ಕಡೆ ಅಲ್ಲ, ಆ ಕಡೆ ಹೋಗ್ತಾ ಹೋಗ್ತಾ ಹೋಗ್ತಾ. ಹಾ ಹಾ, ತಾಸು ವೇಟ್ ಮಾಡ್ತಾರಾ? ವೇಟ್ ಮಾಡಿ. ಓಕೆ ಓಕೆ, ಕೇಳ್ಕೊಳ್ಳೇಬೇಕು, ಏನು ಮಾಡೋದು ಅಲ್ಲ. ಇದು ಒಂದ್ಸಲ ನಿಮ್ಮಿಂದ ತಪ್ಪು ಹೋಗ್ತದಲ್ಲ, ದೂರ ದೂರ ಹೋಗ್ತಾ ಇರ್ತದೆ. ಹೌದು ಹೌದಲ್ಲ, ಸುಮಾರು ನೀವು ಒಂದು ಕಿಲೋಮೀಟರ್ ನಡಿಬೇಕು ಈಗ. ಹೌದಾ? ನೀವು ಇಲ್ಲೇ ಅಣ್ಣ, ಸ್ಥಳೀಯರ? ಹೌದಾ? ನಿಮ್ಮ ಹೆಸರು ಅಣ್ಣ? ನಿಮ್ದು ಅಣ್ಣ? ನೀವು ದಾಮೋದರ? ಅಂದ್ರೆ ಸಿಕ್ಕರೆ ಒಳ್ಳೆ ಮೀನು ಸಿಗ್ತದ? ಹಾ ಹಾ, ಹೌದಾ? ಹಾ ಹಾ ಹಾ, ಹೌದಾ? ಇದ್ರೊಳಗೆ ಬೇರೆ ತರ ಬಲೆ? ಹಾ 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 ಹಾ, ಪಾಕೆಟ್ ಬಲೆ ಅಂತಾರೆ ಅದಕ್ಕೆ, ಪಾಕೆಟ್ ಆಗ್ತದ ಅದ, ಇದು ಅದು ಕವರ್ ಆಗ್ಬಿಡ್ತದೆ. ಈ ಪರ್ಷಿಯನ್ ಬೋಟ್ ನಾಗ ಮೀನು ಹಿಡಿತಾರಲ್ಲ, ಇದು ಪಾಕೆಟ್ ತರ ಏನೋ ಉಂಟಾ ಇದು? ಈ ಬಲೆ ಇದ್ರ ಸಿಕ್ಕಾಕ ಬಿಡುದಲ್ಲ, ಸಿಕ್ಕಾಕ ಬಿಡುತ್ತೆ ಇವರಿಗೆ ಆಗುದು ಅಲ್ಲ. ನೀವು ಹಾಕ್ತಾ ಹೋಗಿ, ನಾವು ಮುಂದೆ ನಿಮ್ ಜೊತೆ ಬರ್ತಾ ಇರ್ತೀವಿ. ಹೌದಲ್ಲ, ಮಾತ್ರ ಮೀನ್ ಬರ್ತದ ಅಂತ ಕಂಡು ಅರ್ಥ. ಮೀನ್ ಸಿಗಲ್ಲ, ಹೊರಗಡೆ ಹೋಗ್ಬೇಕು ರೋಪು ಎಳ್ಕೊಂಡು 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 ಹತ್ತ ಇರ್ಬೇಕಲ್ಲ. ಹೌದೌದು, ನೀವು ಬಾಕಿ ಟೈಮ್ ಇದಕ್ಕೆ ಹತ್ರ ದೊಡ್ಡ ಬೋಟ್ ಎಲ್ಲ ಹತ್ರ ಎಲ್ಲಿ ಇಲ್ಲೇನಾ ಅಥವಾ ಭಟ್ಕಳದ? ನಿಮ್ದು ಬಂದರ ಆಗಿದೆಯಲ್ಲ ಇಲ್ಲಿ ಅಳವೆ ಕೊಡಿ. ಹಾ ಹಾ ಹಾ, ಬಾಕಿ ಟೈಮ್ದಾಗೆಲ್ಲ ಇಲ್ಲಿ ಅದ್ರಲ್ಲಿ ಮಾಡ್ತೀರಿ? ಭಟ್ಕಳ ಮಳೆಗಾಲ ಬಂತಂದ್ರೆ ಇದೊಂದು ಒಂದು ಅವಕಾಶ ಅಲ್ಲ, ಹೊಟ್ಟೆ ಗಿಟ್ಟೆಗೆ ಸಾರಿಗೆ ಏನಾದ್ರು ಮೀನು ಸಿಗುತ್ತೆ ಅನ್ನೋ ಸ್ವಲ್ಪ. ಹೌದು, ಫ್ರೆಶ್ ಆಗ್ತದಲ್ಲ. ಮಾರಾಟ ಏನಾರು ಮಾಡ್ತೀರಾ? ಮಾರಾಟ ಮಾಡೋರು ಮಾಡ್ತಾರೆ, ಸಿಕ್ಕ ಜಾಸ್ತಿ ಸಿಕ್ಕ ಮಾರಾಟ ಮಾರಾಟ ಮಾಡ್ತೀರಿ? ಇಲ್ಲ ಅಂದ್ರೆ ಮಾರಾಟ ಮಾಡೋಕ್ಕಾಗಲ್ಲ, ಮನೆಗೆ ಚೆನ್ನಾಗಿರ್ತದ. ಮಳೆ ಮಳೆಗಾಲ ಟೇಸ್ಟ್ ಇರ್ತದಲ್ಲ ಮೀನು. ಕೆಲಸ ಇಲ್ಲಲ್ಲ, ಇದು ಏನಾದ್ರೂ ಒಂದು ಮಾಡ್ಕೊಂಡು. ಹೌದು, ಎಂತೆಂತ ಮೀನು ಬಿಡ್ತದ ಅಣ್ಣ ಬಿದ್ರೆ? ಜೆಲ್ಲಿ, ಕೊಡವಿ, ಒಳ್ಳೆ ಮೀನೇ ಬರ್ತದ ಬಿದ್ರೆ ಅಲ್ಲ, ಅದು ಗಾಡಿಗೆ ಮತ್ತೆ ಈಚೆ ಕಡೆ ಬರ್ತದಲ್ಲ, ಕರೆ ಕಡೆ ಬರ್ತದ. ಅವ್ರು ಬಿಡೋಕೆ ಬಂದ್ರಿ ಈಗ? ಹೌದೌದು, ಈಗ ನೀವು ರಾಷ್ಟ್ರೀಯನ ಇಲ್ಲಿ ಹಾಕಿದ್ರೆ ನಿಮ್ ಬಲೆ ಬಲೆಗೆ ಆಕ್ಸಿಡೆಂಟ್ ಆಗ್ತದ, ಆಗೋ ಚಾನ್ಸ್ ಇರ್ತದಲ್ಲ. ಹೌದಾ? ಹಾ, ಹೌದೌದೌದು, ಸ್ಕೂಟರ್ ತಗ ಸೀದಾ ಬ್ಯಾಲಿಗೆ ಎಳ್ದು ಬಿಟ್ಟಾರಲ್ಲ.
ಬೆಳಿಗ್ಗೆ ಒಂದು ಬೆಳಿಗ್ಗೆ ದೊಡ್ಡ ಮಟ್ಲೆ ಮಟ್ಲೆ ಕವರ್ ಬಲೆಗೆ ಸಿಕ್ಕಿತ್ತಂತೆ. ಹೌದಾ? ಕವರ್ ಬಲೆಗೆ ಪಾಕೆಟ್ ಬಲೆಗೆ ದೊಡ್ಡ ಮೀನ್ ಸಿಕ್ತದೆ. ಹೌದು. ನಿಮ್ ರೋಪ್ ಹೋಗ್ತಾ ಇದೆ ಈಗ? ರೋಪ್ ಹೋಗ್ತಾ ಇದೆ. ಈಚೆ ಅಳಿಬೇಕಲ್ಲ ಹೇಳಿದ್ರೆ ಕಸ ಇದ್ರೆ ನಿಮ್ಗೆ ತೆಗಿಯೋಕು ಕಷ್ಟ ಅಲ್ಲ. ಎಲ್ಲ ಬಿಡಿಸ್ಲೇಬೇಕು, ಕ್ಲೀನ್ ಮಾಡ್ಲೇಬೇಕು ಈಗ. ಹೌದೌದು. ಹೌದು. ಎಷ್ಟುವರೆಗೂ ಹೋಗ್ಯದ ಇದೀಗ? ನೂರು ಮಾರು ಹೋಗದ ಈಗ? ಹೌದಾ? ಕೈ ಮಾತ್ರ ಅಲ್ಲ, ಕೈ ನೋಡ ಹೆಂಗಾಗಿದ್ ನೋಡ, ಕೈ ಭಯಂಕರ ರಪ್ಪ ಮಾರ. ರೋಪ್ ಹಿಡಿದ್ರೆ ರಪ್ಪ ಆಗತ್ತೆ. ಹೌದಲ್ಲ. ಸ್ನೇಹಿತರೆ ನೋಡಿ, ವಿಶಿಷ್ಟವಾದ ಮೀನುಗಾರಿಕೆ ಅಂದ್ರೆ ಈ ಬಲೆ ಹಾಕುವುದಕ್ಕೆ ನಗರ ಬಲೆ ಅಂತ ಹೇಳ್ತಾರೆ. ಸೊ ಈ ಬಲೆ ಒಂದ್ ಕಡೆಯಿಂದ ಸಮುದ್ರಕ್ಕೆ ಹೋಗಿ ಎದೆ ಮಟ್ಟ ನೀರಲ್ಲಿ ಅವರು ಬಲೆ ಹಾಕಿ ಬರ್ತಾರೆ. ಮತ್ತೊಂದು ಆ ಬಲೆ ಕಟ್ಟಿದಂಥ ರೋಪ್ ಏನಿದೆ ಅದು ಇವ್ರ ಹತ್ರ ಇರುತ್ತೆ. ಆಮೇಲೆ ಸಮುದ್ರದ ಒಂದು ಸೆಳೆತ ಯಾವ ಕಡೆ ಇದೆ ಆ ಕಡೆ ಬಲೆ ಎಳ್ಕೊಂಡು ಹೋಗ್ತಾ ಇರುತ್ತೆ, ಮತ್ತು ಆ ಬಲೆ ಸೀದಾ ಹೊರಗೋಗ್ತಾ ಇರುತ್ತೆ. ಆನಂತರ ಒಂದು ಹಂತದಲ್ಲಿ ಅವರು ಆ ರೋಪನ್ನು ವಾಪಸ್ ಎಳ್ಕೊಂಡು ಅದರಲ್ಲಿ ಸಾಕಷ್ಟು ಮೀನು ಸಿಕ್ಕಾಕೋ ಬೀಳುತ್ತೆ, ಅದರಷ್ಟು ಚೆನ್ನಾಗಿದ್ರೆ ಮಾತ್ರ. ಇಲ್ಲಾಂತಂದರೆ ಒಂದು ಮೀನು ಬಿಡದೇ ಇರುವಂಥ ಸ್ಥಿತಿನೂ ಕೂಡ ಇರುತ್ತೆ. ಅವ್ರ ಗಾಡಿ ಇಟ್ಟಿಟ್ಟಿಗೆ ಬರ್ತಾವ್ರಲ್ಲ, ನಮ್ಮ ಗಾಡಿ ಅಲ್ಲೇ ಅದೀಗ ನಾವೆಲ್ಲರಿಗೆ ನಡ್ಕೋಬೇಕು ಈಗ. ಅಲ್ಲೇ ಅಲ್ಲೇ ಇರ್ಲಿ ಬಿಟ್ಟು, ಸುಮಾರು ದೂರ ಅದ ಸರ್. ನಮ್ಗೆ ದೂರ ಐತ್ರಿ. ಇರ್ಲಿ ಇರ್ಲಿ, ಪರವಾಗಿಲ್ಲ, ನಾವು ನಡ್ಕೋಪ್ಪ. ನಗರ ಬಲ ಎಳಿತಾನೆ ಇದಾರಲ್ಲಿ. ನಾವು ಬೈಕ್ ತಗೊಂಡು ರಸ್ತೆ ಮೂಲಕ ಸ್ವಲ್ಪ ಮುಂದೆ ಬಂದು ಮುಂದುಗಡೆಯಿಂದ ಹೋಗ್ತಾ ಇದ್ದೇವೆ. ಐ ಥಿಂಕ್ ಅವರು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಇದೇ ರೀತಿಯಾಗಿ ಬಲೆ ಜೊತೆ ನಡೀತಾ 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 ನೀರು ಫೋರ್ಸ್ ಯಾವ ಕಡೆ ಇದೆ ಆ ಕಡೆ ನಡ್ಕೊಂಡು ಬರ್ತಾ ಇದ್ದಾರೆ. ನಾವೀಗ ಬೈಕ್ ಮೂಲಕ ಈ ಕಡೆ ಬಂದು ಈ ಕಡೆಯಿಂದ ಅವ್ರ ಎದುರುಗಡೆ ಹೋಗ್ತಾ ಇದ್ದೀವಿ. ತಾವು ತುಂಬಿಕೊಂಡ್ರೆ ಏನಲ್ಲ? ಹೌದು, ದೊಡ್ಡ ಮೀನು. ಒಂದು ಮೀನು ಸಿಕ್ಕದಷ್ಟೇ ಒಂದು ಬಲೆಗೆ. ದೊಡ್ಡ ಮೀನು ಅಲ್ಲ ಅದು? ಕವರ್ ಬಲೆ. ಹೌದು. ಬೇರೆ ಅಂತ ಹೆಸರು ಉಂಟಾ ಇದಕ್ಕೆ? ಈ ದಕ್ಷಿಣ ಕನ್ನಡದಲ್ಲಿ ಮರಣ ಬಲೆ ಅಂತಾರಂತಲ್ಲ ಇದಕ್ಕೆ. ಮರಣ ಬಲೆ ಯಾವ ಲೆಕ್ಕದಾಗ ಅದು? ಮರಣ ಬಲೆ ಅಂದ್ರೆ ಯಾವ ಲೆಕ್ಕದಾಗ ಹೇಳ್ತಾರೆ ಅವರು? ಮರಣ ಅದ್ ಯಾರ ಸತ್ತು ಹೋಗಿರಂತೆ ಸರ್, ಆ ಲೆಕ್ಕದಾಗೆ ಹೇಳ್ತೇ. ಹೌದೌದು. ಬೈ ಚಾನ್ಸ್ ಇದು ನೀರು ಮತ್ತೆ ಈ ಮಳೆಗಾಲದಾಗೆ ಹಾಕೋದಲ್ಲ ಇದು, ಪ್ರಕ್ಷುಬ್ಧ ಆದ್ರೆ ತಪ್ಪಾಗ್ತದೆ, ಚಾನ್ಸ್ ಇರುತ್ತಲ್ಲ ಮೀನುಗಾರಿಗೆ. ಹೌದು, ಇಷ್ಟ ಇಟ್ಟಿರ್ತಲ್ಲ ನೋಡಿ ನೋಡಿ ನಾನು. ಹೌದಲ್ಲ, ಎಳ್ಕೋದು ಸರ್ ಇದು. ಅಪ್ಪ ಕೈ ಹೋಯ್ತು ಅಲ್ಲ ನೋಡಿ, ಇಷ್ಟು ಟೈಟ್ ಇದೆ, ಹೆಂಗೆ ಎಳ್ಕೋಗತ್ತಂತ. ಇದು ಡೇಂಜರಸ್ ಆಟನೆ ಅಲ್ಲ. ಒಂಚೂರು ಬಿಡ್ತಾ ಬಿಡ್ತಾ ಬತ್ರಿ. ಸುಸ್ತಾಗುತ್ತೆ. ದಕ್ಷಿಣ ಕನ್ನಡದಲ್ಲಿ ಇದಕ್ಕೆ ಮರಣ ಬಲೆ ಅಂತ ಅಂತಾರೆ. ಮರಣ ಬಲೆ ಅಂತ ಯಾಕೆ ಕರೀತಾರಂತ ಒಂದು ಪ್ರಶ್ನೆ ಅವರನ್ನು ಕೇಳಿದಾಗ ಅವ್ರು ಹೇಳಿದ್ದು ನಿಜವಾಗ್ಲೂ ಅದು ಒಂಥರ ದುರಂತದ ಕಥೆ. ಯಾಕಂದರೆ ಈ ಬಲೆಯನ್ನು ಹಾಕುವಾಗ ಒಬ್ಬ ಮೀನುಗಾರ ಆ ಬಲೆಯನ್ನು ತಗೊಂಡು ಸುಮಾರಷ್ಟು ಮುಂದಕ್ಕೆ ಹೋಗ್ಬೇಕಂದ್ರೆ ಎದೆ ಮಟ್ಟದ ನೀರಿಗೆ ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಸಾವಾಗಿದ್ದು ಕೂಡ ಇದೆ, ಮೀನುಗಾರರ ಸಾವಾಗಿದ್ದು ಕೂಡ ಇದೆ. ಆ ಸಲುವಾಗಿ ಆ ಒಂದು ಬಲೆಗೆ ಮರಣ ಬಲೆ ಅಂತ ಕೂಡ ಹೆಸರಿದೆ. ನೋಡಿ ಇದು ಒಂಥರ ಕೊನೆಯ ಹಂತದ ಕಾರ್ಯಾಚರಣೆ. ಈಗ ವಾಪಸ್ ಎಳಿತಾ ಇದ್ದಾರೆ. ಈಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಏನಾದರೂ ಒಂದು ಒಳ್ಳೆ ಮೀನ್ ಸಿಗ್ಲಿ ಅಂತ. ಹೌದು,
ಹೌದಾ? ಉಲ್ಟ ಪಲ್ಟ ಆಗೋದು ಅದೇ ಹೌದಾ? ಒಟ್ಟಾದ್ರೆ ಎಂತ ಇಲ್ಲ ದೈವಿಚ್ಛೆ ಹೌದು. ಓ ಇದೊಂದು ಮಾರ್ಕ್ ಅದಲ್ಲ ಇದು ಇಪ್ಪತ್ತೈದು ಮಾರ್ಕ್ ಬಾಕಿ ಉಳ್ದದ ಕೈ ಒಳಗೆ. ನೀವು ಒಂಥರ ಈಗ ದೋಣಿ ಮೇಲೆ ಹೋಗಿ ಬಿಟ್ಟಂಗೆ ಅಲ್ಲ ಹೌದು ದೋಣಿ ಮೇಲೆ ಹೋಗಲ್ ಬಿಡಕ್ ಬಂದಂಗೆ ಹೌದಾ? ಹೌದು ಹೌದು ಅಷ್ಟೇ ಅದು ಹೌದು ಹೌದು. ಅವ್ರ ಒಳಗೆ ಬಿಟ್ರೆ ಹೌದು ಆ ಬಲೆ ಹೆಂಗಿದೆ ಅಂದ್ರೆ ಬಲೆ ಬಂದಾಗ ಗೊತ್ತಾಗ್ತದೆ ಈಗ ಅಲ್ಲ. ಹೌದು 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 ಹಾ ಹೌದಾ? ಹಾ 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 ಹೌದು ಹಾ. ಹೌದು ಹೌದಾ? ಈಗ ಟೈಟ್ ಬರ್ತಾ ಇಲ್ಲ ಹೌದಾ? ಸಿಕ್ಕಾಪಟ್ಟಿ ಅಪಾರ್ಟ್ ಮಾಡ್ಬೇಕಲ್ಲ ಇದು. ಹೌದೌದು ಬಂತು 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 ಸ್ಮಾರ್ಟ್ ದೊಡ್ಡ ಇದೆ. ಬಲೆ ಒಂದು ಎಷ್ಟು ಮಾರ ಅದ ಅಣ್ಣ? ಮೂವತ್ತು ಮಾರು ಬಲೆ ಅದಲ್ಲ. ಜಲ್ಲಿ ಬಳ್ಳಿ ಎಲ್ಲ ಒಂಚೂರು ಅದೇನು ಮೂವತ್ತು ಮಾರು ಬಲೆ ನೋಡಿ ಒಟ್ಟು ಮೂವತ್ತು ಮಾರು ಬಲೆ ಇದೆ. ಮೀನ್ ಎಂತ ಇಲ್ಲ ಜಲ್ಲಿ ಒಂದು ನಾಲ್ಕು ಅದಲ್ಲ ಜಲ್ಲಿ ಜಲ್ಲಿ ಸುಮಾರು ಅದ. ಹೌದು ಜಲ್ಲಿ ಒಂದಷ್ಟು ಬಿ ಸಿಕ್ಕದಟ್ಟೆ ಮೀನ್ ಚೌಟೆ ಅಲ್ಲ ಎಲ್ಲ ಒಂದು ಮಾಡೋದಲ್ಲ ಈಗ ಬಲೆ ಹೌದು ಅಲ್ಲೇ ಬಿಡಿಸ್ತೀರ ಹೌದು. ಜಲ್ಲಿ ಎಲ್ಲ ಒಂದು ನಾಲ್ಕು ಅದಲ್ಲ ದೊಡ್ಡ ಜಲ್ಲಿ ಆತ ಸುಮಾರು ಹೌದು ಹೌದಲ್ಲ ಅದಷ್ಟು ಬಲೆ ಏನಕ್ಕೂ ಬರಲ್ಲ ನೋಡಿ ಅಲ್ಲ ಹೌದು. ಇದಿಷ್ಟು ಬಲೆ ವೇಸ್ಟ್ ಆಗಿಬಿಟ್ಟದಲ್ಲ ಅಣ್ಣ ಹೌದು ಹೌದು ಅಯ್ಯೋ ಹಾ ಇಲ್ಲಾಂದ್ರೆ ಹೋತಿರ್ತಿತ್ತು ಮತ್ತು ಅಲ್ಲ ನೀವು ಒಂದು ಹತ್ತು ಇಪ್ಪತ್ತು ಜಲ್ಲಿ ಅದೇ ನಲ ಒಟ್ಟು ಹಾ ಅಷ್ಟೇ ಹೌದಾ? ಅಲ್ಲ ಆ ಥರ ಜಲ್ಲಿ ಇದೆ ನೋಡಿ ಎಂಥ ವಿಶಿಷ್ಟವಾಗಿ ಯಪ್ಪ ಎಷ್ಟು ವಿಚಿತ್ರವಾಗಿದೆ ನೋಡಿದೆ ಸೇಮ್ ಜೇಡಿಗಳು ನೋಡೋಂಗೆ ಆಗ್ತದಲ್ಲ ಜೇಡ್ ಆ ಥರ ತಿಂತಾರಣ ಈ ಜಲ್ಲಿ ತಿನ್ನಲ್ಲ ಬಿಸಾಕ್ತಾರಲ್ಲ ಸೇಮ್ ಡಿಟ್ಟು ಜೇಡರುಗಳ ಥರ ಇದೆ ನೋಡಿ ಜೋಡಿ ಅದು ನೋಡಿ ಸೇಮ್ ಅಯ್ಯಪ್ಪ ಇದು ನೋಡಿ ಜಲ್ಲಿ ಜಾರಿ ಅಂತಾರೆ ಕೆಲವೊಬ್ರು ಬೇಡ ಸರ್ ನೀವು ಅಷ್ಟೆಲ್ಲ ಕಷ್ಟಪಡ್ತು ಬೇಡ ಸರ್ ನಮ್ಗೆ ಇಷ್ಟು ತೋರಿಸಿದ್ರೆ ಜಾಸ್ತಿ ನೀವು ಹೌದು ಹೌದು ನೋಡಿ 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 ಕೆಲ್ ಬದಿಯಲ್ಲಿ ಇರುವಂತ ಜಲ್ಲಿ ಇದು ಕ್ರ್ಯಾಪ್ ಕ್ರ್ಯಾಪ್ ಒಂಥರ ವಿಶಿಷ್ಟವಾದ ಕ್ರ್ಯಾಪ್ ಇದು ನಾನಂತೂ ನನ್ನ ಲೈಫಲ್ಲಿ ಈ ಥರ ಕ್ರ್ಯಾಪನ್ನು ಇನ್ನೂ ನೋಡಿರಲಿಲ್ಲ ಇವತ್ತಿನ ಒಂದು ಕ್ರ್ಯಾಪ್ ನೋಡ್ದಂಗೆ ಆಯ್ತು ನೋಡಿ ಸೇಮ್ ಜೇಡರ ಹುಳ ನೋಡ್ದಂಗೆ ಆಗುತ್ತೆ ಒಟ್ಟು ಎರಡು ಇದೆ ಎಣ್ಣೆ ಇರಬೇಕು ಗಂಡು ಹೆಣ್ಣು ಗಂಡು ಹೆಣ್ಣು
ಇದೇ ಆ್ಯಕ್ಚುಲಿ ಇದು ಯಾರೂ ತಿನ್ನಲ್ಲ ಅನ್ಕೋತೀನಿ, ಬಟ್ ಇದೆಲ್ಲ ಜಲ್ಲಿ ಇದೆಯಲ್ಲ, ಇದು ತುಂಬ ಚೆನ್ನಾಗಿರುತ್ತೆ ಶೇರಣ ಇದೆ, ಇದೆಲ್ಲ ಜಲ್ಲಿ ತುಂಬ ಎಲ್ಲರೂ ತಿಂತಾ ಇದ್ದಾರೆ, ಈ ಥರ ಸುಮಾರು ಸಿಕ್ಕಿದೆ ಅಷ್ಟೇ. ಮೀನ್ ಎಲ್ಲ ಅದೇ ಮೀನ್ ಅದ ಒಂದು ಇದೊಂದು ಸ್ವಲ್ಪ ಸೈಜ್ ಅದೇ ಸರ್, ಇದು ಉಪ್ಪುಂಜಿ ಕುಂಜಿ ಅಂತಾರಲ್ಲ ಹಿಂಗೆ ಬಾಕಿ. ಅಷ್ಟೇ ಮತ್ತೆಂತ ಇಷ್ಟು ಇಷ್ಟು ಕಷ್ಟಪಟ್ಟು ಅಂತ ಒಟ್ಟು ಎಷ್ಟು 2 ಗಂಟೆ ಕೆಲಸ ಮಾಡ್ರ ನೀವು 2 ಗಂಟೆ ಕೆಲಸ ಮಾಡ್ರಿ ಅಲ್ಲ, ವೇಸ್ಟ್ ಆಯ್ತು ಅದು ಫುಲ್ ರೌಂಡ್ ಆಗ್ಬಿಡ್ತಲ್ಲ ಮುಡ್ಸ್ಕೊಬಿಡ್ತದ ಸಲ್ವಾಬಲ್ಲ ಒಟ್ಟಾಗ್ತಲ್ಲ ಬಿಡುವಾಗ ಒಟ್ಟಾಯ್ತು ಸ್ನೇಹಿತರೆ. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ಆ ಮೀನುಗಾರರು ಇಷ್ಟೆಲ್ಲ ಕಷ್ಟಪಟ್ಟಿರೋದ್ರಿಂದ ಅವ್ರಿಗೆ ಸಿಕ್ಕಿರೋ ಮೀನು ಅಂತಂದರೆ ಒಂದು 8 ಜಳ್ಳಿ ಮಾತ್ರ, ಸೊ ಅದರಲ್ಲೇ ಅವರು ಖುಷಿಯಾಗಿದ್ದಾರೆ. ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.